ನಮಸ್ಕಾರ ವೀಕ್ಷಕರೇ. ವಯಸ್ಸು ಹೆಚ್ಚಾದಂತೆ ವ್ಯಕ್ತಿಯ ಆರೋಗ್ಯದಲ್ಲಿ ಏರುಪೇರಾಗುವುದು ಸಾಮಾನ್ಯ. ಮಹಿಳೆಯರ ದೇಹದಲ್ಲಿ ಅನೇಕ ಬದಲಾವಣೆಗಳು, ತೊಂದರೆಗಳು ಸಾಮಾನ್ಯ. ಆದರೆ ಅನೇಕ ಬಾರಿ ಸಣ್ಣ ಸಮಸ್ಯೆ ದೊಡ್ಡದಾಗುವ ಸಾಧ್ಯತೆ ಹೆಚ್ಚಿರುತ್ತದೆ. ಕೆಲವು ಲಕ್ಷಣಗಳು ಕಂಡು ಬರ್ತಿದ್ದಂತೆ ತಕ್ಷಣ ವೈದ್ಯರ ಬಳಿ ತೋರಿಸುವುದು ಒಳ್ಳೆಯದು. ನಾವು ಮುಂದೆ ಹೇಳುವಂತ ಈ ಲಕ್ಷಣಗಳು ನಿಮ್ಮನ್ನು ಕಾಡಿದರೆ ತಕ್ಷಣ ವೈದ್ಯರನ್ನು ಭೇಟಿಯಾಗಿ. ಕ್ರೀಡೆ ಅಥವಾ ಕಠಿಣ ಅಭ್ಯಾಸದ ನಂತರ ತಲೆ ಸುತ್ತುವುದು ಸಾಮಾನ್ಯ. ಆದರೆ ಸಾಮಾನ್ಯ ತಾಪಮಾನದಲ್ಲಿ ಸಣ್ಣ ಪುಟ್ಟ ವ್ಯಾಯಾಮ ಮಾಡಿದ್ರೂ ತಲೆ ಸುತ್ತುತ್ತದೆ, ಆಗ ಎಚ್ಚರ ವಹಿಸಿ. ಇದು ಹೃದಯ ಸಮಸ್ಯೆಗೆ ಮುನ್ನುಡಿಯಾಗಬಹುದು, ಹಾಗೆ ಸೈನಸ್ ಹಾಗೂ ಕಿವಿ ನೋವಿನ ಸಮಸ್ಯೆಯಾಗಿರಬಹುದು. ಅತಿಯಾಗಿ ತಿಂದ್ರೆ ಅತಿಸಾರ ಸಾಮಾನ್ಯ. ಆದ್ರೆ ಸಾಮಾನ್ಯ ಆಹಾರ ಸೇವನೆ ನಂತರವೂ ಮಧ್ಯರಾತ್ರಿ ಮಲವಿಸರ್ಜನೆ ಸಮಸ್ಯೆ ನಿರಂತರ ಕಾಣ್ತಿದ್ರೆ ಇದು ಸೋಂಕು ಅಥವಾ ಕರುಳಿನ ಉರಿಯೂತದಿಂದಾಗಿರಬಹುದು. ಮುಟ್ಟಿನ ವೇಳೆ ಹೆಚ್ಚು ರಕ್ತಸ್ರಾವವಾದ್ರೆ ಎಚ್ಚರ. ಇದು ಫೈಬ್ರಾಯ್ಡ್ ಅಥವಾ ಗರ್ಭಾಶಯದ ಗಡ್ಡೆಯಿಂದ ಆಗಬಹುದು. ಗರ್ಭಾಶಯದ ಗಡ್ಡೆ ಅನೇಕ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ. ಯಾವುದೇ ಡಯಟ್ ಇಲ್ಲದೆ ನಿರಂತರವಾಗಿ ನಿಮ್ಮ ತೂಕ ಇಳಿಯುತ್ತಿದ್ದರೆ ಎಚ್ಚರ ವಹಿಸಿ. ಮೇಧೋಜೀರಕ ಗ್ರಂಥಿ, ಹೊಟ್ಟೆ, ಅನ್ನನಾಳ ಅಥವಾ ಶ್ವಾಸಕೋಶದ ಕ್ಯಾನ್ಸರ್ಗೆ ಇದು ಕಾರಣವಾಗಬಹುದು. ಇದ್ದಕ್ಕಿದ್ದಂತೆ ಕಣ್ಣುಗಳ ಶಕ್ತಿಯು ಯಾವುದೇ ನೋವು ಇಲ್ಲದೆ ಕಡಿಮೆಯಾಗಲು ಪ್ರಾರಂಭಿಸಿದರೆ ಅದು ಪಾರ್ಶ್ವವಾಯು ಲಕ್ಷಣವಾಗಿರಬಹುದು. ಪುರುಷರಿಗಿಂತ ಮಹಿಳೆಯರಲ್ಲಿ ಈ ಸಮಸ್ಯೆ ಹೆಚ್ಚಾಗಿ ಕಾಡುತ್ತದೆ. ನಿಮಗೆ ಈ ಮಾಹಿತಿ ಉಪಯುಕ್ತವೆನಿಸಿದಲ್ಲಿ ದಯವಿಟ್ಟು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.